ನಾವು ಹೇಳ್ತಾ ಇದ್ದೀವಿ ಏನಂದರೆ ಎಲ್ಲ ಇಲಾಖೆಯಲ್ಲೂ ವರ್ಗಾವಣೆ ದಂಧೆ ಆಗಿದೆ ಯಾವ ಮಟ್ಟಕ್ಕೆಳಿದು ಬಿಟ್ಟಿದೆ ಅಂತೇಳಿದರೆ ಈ ವರ್ಗಾವಣೆಗೆ ಮಾತ್ರ ಅಲ್ಲ ಇರುವ ಜಾಗದಲ್ಲಿ ಇರಲಿಕ್ಕೂ ಕೂಡ ಲಕ್ಷಾಂತರ ರೂಪಾಯಿ ಕೊಡಬೇಕು ಅಂತೇಳಿ ಅಧಿಕಾರಿಗಳು ಮುಕ್ತವಾಗಿ ಮಾತಾಡ್ತಾ ಇದ್ದಾರೆ ಸರ್ ನಾವು ವರ್ಗಾವಣೆಗೋಸ್ಕರ ಕೇಳ್ತಾ ಇಲ್ಲ ಸರ್ಕಾರದ ಕೈಯಲ್ಲಿ ನಾವು ಬಂದು ಆರು ತಿಂಗಳಾಯಿತು ಒಂದು ವರ್ಷ ಆಯಿತು ನಾವಿಲ್ಲಿ ಇರಬೇಕಾದರೂ ಕೂಡ ಹಣ ಕೊಡಬೇಕು ಅನ್ನುವಂಥ ಮಟ್ಟಕ್ಕೆ ಇವತ್ತು ಅಧಿಕಾರಿಗಳು ಅವರಲ್ಲಿ ಮಾತಾಡ್ತಾ ಇದ್ದಾರೆ ವರ್ಗಾವಣೆ ದಂಧೆ ಎಲ್ಲಿ ನಡೆದಿದೆ ಅಂದರೆ ಎ ಬಿ ಮಾತ್ರ ಅಲ್ಲ ವಿಲೇಜ್ ಅಗಂಟೋರಿಗೆ ಪಿ ಡಿ ಅವರಿಗೆ ಕೂಡ ನಡೆದಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಈ ಪೊಲೀಸ್ ಇಲಾಖೆ ವರ್ಗಾವಣೆ ದಂಧೆ ಯಾವ ಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿದರೆ ಯಾವ ಸ್ಟೇಷನ್ ಬೇಕು ಅಂತೇಳಿ ಅವನು ಆಯ್ಕೆ ಮಾಡಿಕೊಳ್ಬೇಕು ಅದಕ್ಕೆ ಬೇಕಾದಂಥ ದಂಧೆಗೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನೋದಿದೆ ಒಂದರಷ್ಟ ನೋಡಿದರೆ ಶಾಸಕರು ಕೂಡ ಅಸಹಾಯಕರಾಗಿದ್ದಾರೆ ಅವ್ರು ಕೇಳಿದವ್ರು ಅವ್ರಿಗೆ ಕೊಡ್ತಾನೂ ಇಲ್ಲ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಜೈಲಲ್ಲಿ ಗಾಂಜಾ ಮಾರಾಟ ಆಗುವಂಥದ್ದಾಗಲಿ ಜೈಲಲ್ಲಿ ಭಯೋತ್ಪಾದನೆಗೆ ತರಬೇತಿ ಕೊಡೋದಾಗಲಿ ಜೈಲು ಮೂಲಕ ಬೆದರಿಕೆ ಆಗೋದಾಗಲಿ ಎಲ್ಲ ಭಯೋತ್ಪಾದಕರಿಗೆ ಉಗ್ರಗಾಮಿತ್ವ ಮಾಡುವವರಿಗೆ ಮತ್ತು ಕಾನೂನು ಬಾಹಿರ ಚಟುವಟಿಕೆ ಮಾಡುವವರಿಗೆ ಎಲ್ಲ ಸರ್ಕಾರ ನಮ್ಮ ಕಡೆ ಒಂದು ರೀತಿ ಸಹಾನುಭೂತಿಯಿಂದ ಇದೆ ಸರ್ಕಾರ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತಾ ಇಲ್ಲ ಸರ್ಕಾರದ ಬಗ್ಗೆ ದಿಟ್ಟತನ ಇಲ್ಲ ಗಟ್ಟಿತನ ಇಲ್ಲ ಹಾಗಾಗಿ ನಾವು ಏನು ನಡೆದ್ರು ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ಒಂದು ಸ್ವೇಚ್ಛಾಚಾರಿ ಭಾವನೆ ಅಪರಾಧಿಗಳಾಗಿದ್ದವರಿಗೆ ಮತ್ತು ಆರೋಪಗಳು ಹೊಂಥವ್ರಿಗೆ ಇರೋದರಿಂದಾಗಿ ಇಂಥ ಅನಾಹುತಗಳು ನಡೀತಾ ಇದೆ ಇದಕ್ಕೆ ನೇರವಾಗಿ ವರ್ಗಾವಣೆ ದಂಧೆ ಕಾರಣ ಇನ್ನೂರ ಹನ್ನೊಂದು ಜನರು ವರ್ಗಾವಣೆ ಮಾಡ್ತಾರೆ ಐವತ್ತೊಂದು ಜನ ತಡೆ ಹಿಡಿತಾರೆ ಇಪ್ಪತ್ತೊಂದು ಜನರಿಗೆ ಮೌಖಿಕವಾಗಿ ವಿಚಾರ ಅಂತಾರೆ ಏನು ಕಾರಣ ಇದಕ್ಕೆಲ್ಲ ಇದಕ್ಕೆಲ್ಲ ನೇರವಾಗಿ ವರ್ಗಾವಣೆ ದಂಧೆ ಮತ್ತು ಅಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರವೇ ನೇರ ಕಾರಣ ಆಗುತ್ತೆ ಇವತ್ತು ಕಾನೂನು ವ್ಯವಸ್ಥೆ ಹದಗೆಟ್ಟರೆ ಪ್ರತಿ ಕೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಗರಗಳಲ್ಲೂ ಕೂಡ ಭಯೋತ್ಪಾದಕರು ಸ್ವೇಚ್ಛಾಚಾರಿಗೆ ತಿರುಗ್ತಾ ಇದ್ದರೆ ಜೈಲುಗಳನ್ನು ಆದಂಥ ಭಯೋತ್ಪಾದನೆ ಟ್ರೈನಿಂಗ್ ಕೊಡುವ ಒಂದು ಮಾದರಿ ಕೇಂದ್ರವಾಗಿ ರೂಪುಗೊಳ್ಳುವ ಮಟ್ಟಕ್ಕೆ ಅವರು ಇಳಿದಿದ್ದಾರೆ ಅಂತ ಹೇಳಿದರೆ ಸರ್ಕಾರ ಅಸಹಾಯಕವಾಗಿದೆ ಸರ್ಕಾರ ಪೊಲೀಸ್ ಇಲಾಖೆಯ ಬಗ್ಗೆ ನಿರ್ಲಕ್ಷ್ಯ ತಾಳಿದೆ ಮತ್ತು ಕಾನೂನು ಬಾರಿ ಚಟುವಟಿಕೆ ಮಾಡೋರ ಬಗ್ಗೆ ಸರ್ಕಾರ ಮೌನವಾಗಿದೆ ಅನ್ನುವಂಥ ಸಂದೇಶವಾಗಿದೆ ಇದು ಅತ್ಯಂತ ಖಂಡನಯ ಖಂಡನೀಯ ಮತ್ತು ಸಮಾಜಘಾತಕ ಶಕ್ತಿಗಳಿಗೆ ಸರ್ಕಾರ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಪ್ರೋತ್ಸಾಹ ಕೊಟ್ಟಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ